ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಮೇನಕಾ ಮುಕುಂದ್. ಭುವನ್ ಟೇಲರಿಂಗ್ ಕ್ಲಾಸ್ಗೆ ಸ್ವಾಗತ. ಸ್ವಾಗತ. ಓಕೆ, ಇವತ್ತು ಏನ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಪ್ಪ ಅಂತಂದರೆ, ತುಂಬ ದಿನದಿಂದ ತುಂಬ ಜನ ಕಾಯ್ತಾ ಇರೋ ವಿಡಿಯೋ ಮಾಡ್ತಾ ಇದ್ದೀನಿ. ಯಾವುದಪ್ಪ ಅಂದರೆ, ಸ್ಲೀವ್ ಕಟ್ಟಿಂಗ್. ತೋಳು ತುಂಬ ಜನಕ್ಕೆ ಪ್ರಾಬ್ಲಮ್ಸ್ ಇದೆ. ಮ್ಯಾಮ್, ನಮ್ಮ ತೋಳು ಕಟ್ಟಿಂಗೇ ಬರ್ತಿಲ್ಲ, ಅದಕ್ಕೇನಾದರೂ ಒಂದು ಯಾವುದೋ ಸ್ಕೇಲೋ ಯಾವ ಥರದ ಶೇಪ್ ಇರೋ ಸ್ಕೇಲೋ ಇದ್ರೆ ಕೊಡಿಸಿ ಮ್ಯಾಮ್ ಅಂತ ಕಾಲ್ ಮಾಡ್ತಾರೆ ಗೊತ್ತಾ. ನಮ್ಮ ಹುಡುಗಿರೇ ಒಂದೊಂದ್ಸಲ ಕೇಳ್ತಾರೆ, ಮ್ಯಾಮ್ ಕೊಟ್ಬಿಡಿ ಮ್ಯಾಮ್ ಆ ಥರದ್ದು ಅಂತ. ಅದೇನು ಬೇಡಪ್ಪ, ನೀಟಾಗಿ ಹೇಳ್ಕೊಡ್ತೀನಿ. ಎಷ್ಟು ಸಲ ಹೇಳ್ಕೊಟ್ಟಿದ್ದೀನಿ ನೋಡೋ ನಿಮ್ಗಳಿಗೆ, ಆದರೂ ತೋಳು ಕಟ್ಟಿಂಗ್ ಪ್ರಾಬ್ಲಮ್ಮು ತೋಳು ಕಟ್ಟಿಂಗ್ ಪ್ರಾಬ್ಲಮ್ ಅಂತ. ಈ ಸಲ ಹೇಳ್ತೀನಿ, ಹೇಳ್ಕೊಡ್ತೀನಿ. ಇದಕ್ಕೆ ಗಮನ ಇಟ್ಟು ಕೇಳಿಸ್ಕೋಬೇಕು. ಸುಮ್ಮನೆ ನಾನು ಹೇಳೋದು ಕೇಳಿಸ್ಕೊಳ್ಳಿ. ಇವಾಗ ಸ್ಲೀವ್ ಕಟ್ಟಿಂಗ್ ಹೇಳ್ಕೊಡ್ತಿರೋದ್ರಿಂದ ನೀವು ಎಲ್ಲ ಕೆಲಸ ಮುಗಿಸ್ಕೊಳ್ಳಿ ಆಯಿತಾ. ಒಂದು ಕೆಲಸ ಮುಗಿಸ್ಕೊಳ್ಳೋದು, ಒಂದು ಕೆಲಸ ಮಾಡ್ತಾ ಇರೋದು, ಒಂದು ಕಡೆ ನೋಡ್ತಾ ಇದ್ರೆ ತಲೆಗೆ ಹೋಗಲ್ಲ ಕಣ್ರೋ. ಕರೆಕ್ಟಾಗಿ ಕೆಲಸ ಮಾಡ್ತೀರಾ, ಕೆಲಸದ ಕಡೆ ಗಮನ ಇಟ್ಟು ಎತ್ತಿಟ್ಬಿಡಿ. ನಾನು ವಿಡಿಯೋ ನೀಟಾಗಿ ನೋಡಿಕೊಂಡು ಒಂದ್ಸಲ ಫುಲ್ ನೀಟಾಗಿ ನೋಡಿ ಏನೇನು ಮಾಡ್ತಾ ಇದ್ದೀವಿ, ಯಾವ್ಯಾವ ಮೆಜರ್ಮೆಂಟ್ ತೊಗೊಂಡ್ವಿ ಅಂತ ಒಂದ್ಸಲ ನೋಡಿದಾಗ ಒಂದು ಅರ್ಧ ತಲೆಗೆ ಹೋಗಿರುತ್ತಾ. ಓಕೆ, ನೆಕ್ಸ್ಟು ಕಟ್ಟಿಂಗ್ ಕೂತ್ಕೊಂತಿರಲ್ಲ, ಅವಾಗೆಲ್ಲ ಫ್ರೀ ಮಾಡಿಕೊಂಡು ಮೈಂಡ್ ಫ್ರೀ ಮಾಡಿಕೊಂಡು ಒಲಿತಾ ಇದ್ದಂಥ ಪೇಪರ್ ಕಟ್ಟಿಂಗೆ ಮಾಡಿ, ಬಟ್ಟೆ ಕಟ್ಟಿಂಗ್ ಮಾಡ್ತಿದ್ದ ಫೀಲಿಂಗಲ್ಲಿ ಪೇಪರ್ನ ಇಟ್ಕೊಂಡು ಪ್ರಾಕ್ಟೀಸ್ ಮಾಡಿ. ಅವಾಗ ಒಂದ್ಸಲ ನೋಡಿರ್ತೀರಾ, ಇನ್ನೊಂದ್ಸಲ ನಾನು ನೋಡ್ತಾ ನೋಡ್ತಾ ಕಟ್ಟಿಂಗ್ ಮಾಡಿದಾಗ ನಿಮ್ಮ ತಲೆಗೆ 100% ಹೋಗುತ್ತೆ. ಓಕೆನಾ, ತುಂಬ ಸುಲಭವಾಗಿ ಹೇಳ್ಕೊಡ್ತೀನಿ, ಗಮನ ಇಟ್ಟು ನೋಡ್ಕೋಬೇಕು ಆಯಿತಾ. ಟೈಮ್ ವೇಸ್ಟ್ ಮಾಡಬೇಡ, ನನಗೂ ಟೈಮ್ ಆಗುತ್ತೆ, ಬೇಗ ಬೇಗ ಹೇಳ್ಕೊಡ್ಬಿಡ್ತೀನಿ. ಓಕೆ, ಹೇಳ್ಕೊಡ್ರಿ. ಮತ್ತು ಇನ್ನೇನು ಡೌಟ್ ಇದ್ದೀರೋ, ಬಾಡಿ ಮೆಜರ್ಮೆಂಟು, ಸೈಡ್ ಫಿಟ್ಟಿಂಗ್ ತುಂಬ ಪ್ರಾಬ್ಲಮ್ ಹೇಳ್ತಾನೆ ಇರ್ತೀರಾ ಯಾವಾಗ್ಲೂ. ಮ್ಯಾಮ್, ಸೈಡ್ ಫಿಟ್ಟಿಂಗ್ ಪ್ರಾಬ್ಲಮ್ ಬರುತ್ತೆ, ಇಲ್ಲಿ ಊದ್ಕೊಳುತ್ತೆ, ರಿಂಕಲ್ಸ್ ಬರುತ್ತೆ, ಇಲ್ಲೆಲ್ಲ ಊದ್ಕೊಳುತ್ತೆ, ಯಾವಾಗಲೂ ಅದೊಂದು ಕಂಪ್ಲೇಂಟ್ಸ್ ಅಲ್ವಾ. ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ಹೇಗೆ ಅದನ್ನು ಕ್ಲಿಯರ್ ಮಾಡ್ಕೋಬೇಕು ಅನ್ನೋದು ಕೂಡ ಹೇಳ್ಕೊಡ್ತೀನಿ. ಓಕೆ, ಇದು ಬ್ಲೌಸ್, ಇದು ಇವಾಗ ಬಂದು ಸ್ಲೀವ್ ಹೇಳ್ಕೊಡ್ತೀನಿ ಆಯಿತಾ. ನಾಳೆ ನಾಡಿದ್ದು ಬಂದು ನಮ್ಮ ಕ್ಲಾಸ್ ಅವ್ರಿಗೆಲ್ಲ ಗೌನ್ ಹೇಳ್ಕೊಡ್ತಾ ಇದ್ದೀನಿ, ಅದ್ರ ಜೊತೆಗೆ ನಿಮಗೂ ಕೂಡ ಹೇಳ್ಕೊಡ್ತೀನಿ. ತುಂಬ ಜನಕ್ಕೆ, ತುಂಬ ದಿನದಿಂದ ತುಂಬ ಜನಗಳ ರಿಕ್ವೆಸ್ಟ್ ಇದು, ಮ್ಯಾಮ್ ಅಂಬ್ರೆಲ್ಲ ಗೌನ್ ಹೇಳ್ಕೊಡಿ ಅಂತ. ನೀವು ಹೇಳ್ಕೊಟ್ಟಿಲ್ಲ, ವಿಡಿಯೋ ಮಾಡೋಣ ಅಂತಿದೆ, ಟೈಮ್ ಸಿಕ್ಕಿರಲಿಲ್ಲ, ಆನ್ಲೈನ್ ಕ್ಲಾಸ್ ಅವ್ರಿಗೆ ಹೇಳ್ಕೊಡ್ತಿದ್ದೆ, ಇಲ್ಲೇ ಹೇಳ್ಕೊಡ್ತಾ ಇದೆ, ಅದು ಹುಡುಕ್ದಾಗ ಎಲ್ಲ ಬೇಕಲ್ವಾ. ಹಾಗಾಗಿ ಸರಿ, ಫ್ರೀ ಇದ್ದಾಗ ಮಾಡೋಣ ಅಂದ್ಕೊಂಡು ಒಂದು ವರ್ಷದಿಂದ ತಿಳ್ಕೊಂಡು ಬಂದೆ. ಅದು ಇವಾಗ ಟೈಮ್ ಕೂಡಿದೆ. ನೆಕ್ಸ್ಟ್ ಎಲ್ಲ ರೆಡಿ ಮಾಡಿ ಇಟ್ಕೊಳ್ಳಿ, ಒಂದು ಸೂಪರಾಗಿರೋ ಸ್ಯಾರಿ ತಾಂಡ್ ರೆಡಿ ಮಾಡಿ ಇಟ್ಕೊಳ್ಳಿ ಆಯಿತಾ. ಸ್ಯಾರಿಲ್ಲೇ ಹೇಳ್ಕೊಡ್ತೀನಿ. ಆಮೇಲೆ ಬೇಕಾದರೆ ನೆಟ್ಟೆಡ್ ಪೀಸಲ್ಲಿ ಒಳ್ಳೊಳ್ಳೆ ಪೀಸಲ್ಲಿ ಬೇಕಾದ್ರೆ ತೊಗೊಂಡು ಹೊಲ್ಕೊಂಡು. ಮತ್ತೆ ಫಸ್ಟ್ ಸ್ಯಾರಿಲ್ಲಿ ಒಳ್ಳಿದೆ, ಯಾಕಂದರೆ ಸರಿನ ತಪ್ಪೋ ಫಸ್ಟ್ ಅದ್ರಲ್ಲಿ ಹಾಕ್ಬಿಟ್ರೆ ನೆಕ್ಸ್ಟ್ ಒಳ್ಳೆ ಬಟ್ಟೆಗಳು ಮಾಡಲಿಕ್ಕೆ ಧೈರ್ಯ ಬರುತ್ತೆ ನಿಮ್ಗೂ. ಪರವಾಗಿಲ್ಲಪ್ಪ, ನಾವು ಹೊಲಿಬೋದು ಅಂತ. ಹೊರಗಡೆ ಹೊಲ್ಸೋಕ್ಕೆ ಇಲ್ಲ, ನಮ್ಮ ಹತ್ರನೇ 1,500 ಇರುತ್ತೆ. ತಂದ್ಕೊಡಿ, ಫಸ್ಟ್ ಹೊಲ್ಕೊಡ್ತೀನಿ ನಾವು, ಆಮೇಲೆ ಹೊಲ್ಕೈರುವಂತೆ. ಸುಮ್ಮನೆ ಅಂದೆ, ನೀವು ಕಲ್ತು ಹೊಲಿರಿ, ಅದಾದಮೇಲೆ ಬೇರೆಯವ್ರಿಗೂ ಹೊಲ್ಕೊಂಡು ದುಡ್ಡು ಮಾಡ್ಕೊಳ್ಳಿ. ಅಂಬ್ರೆಲ್ಲ ಗೌನ್ಗೆ ಅಮೌಂಟ್ ಜಾಸ್ತಿ ತೊಗೊಳ್ಳಿ, ಯಾಕೆಂದರೆ ಅದು ತುಂಬ ರೇಟ್ ಇದೆ. ಬೇರೆ ಕಡೆ ಎಲ್ಲ ಕಡಿಮೆ ರೇಟಿಗೆಲ್ಲ ಹೊಲಿಯೋಕ್ಕೆ ಹೋಗ್ಬೇಡಿ, ಇಲ್ಲ ಕಾಸ್ಟ್ಲಿ ಇದೆ ಅಂತೇಳಿ. ನೀವು ರೇಟ್ ಜಾಸ್ತಿ ಮಾಡಿ ಆಯಿತಾ, ಫಿನಿಷಿಂಗ್ ಕೊಡಿ, ರೇಟ್ ಜಾಸ್ತಿ ಮಾಡಿ. ಡಿಸೈನ್ಸು ಹೇಳ್ಕೊಡ್ತೀನಿ ನಾನು, ನೀಟಾಗಿ ನೋಡಿ ಕಲ್ತ್ಕೊಂಡು ಹೊಲ್ಕೊಡಿ ಆಯಿತಾ. ಸರಿ, ಬನ್ನಿ, ಫಸ್ಟು ಪೇಪರಲ್ಲಿ ಪ್ರಾಕ್ಟೀಸ್ ಮಾಡಿ ಆಯಿತಾ. ದೊಡ್ಡ ಪೇಪರೇ ತೊಗೊಳ್ಳಿ. ಓಕೆ, ಒಂದು ಫೋಲ್ಡ್ ಮಾಡಿ, ಒಂದು ಫೋಲ್ಡಿಂಗು, ಆಮೇಲೆ ಎರಡು ಫೋಲ್ಡಿಂಗ್. ಫೋಲ್ಡಿಂಗ್ ಕನ್ಫರ್ಮ್ ಆಯಿತಾ? ಇವಾಗ ಕೆಳಗಡೆ ಹಾಕೋಣ. ಓಕೆ, 4 ಫೋಲ್ಡ್ ಆಗಿದೆ. ಅಳತೆ ಬ್ಲೌಸ್ ತೊಗೊಂಡಿದ್ದೀನಿ. ಮೊನ್ನೆ ಪೇಪರ್ ಕಟ್ಟಿಂಗಲ್ಲಿ ನಾವು ಪ್ರಾಕ್ಟೀಸ್ ಮಾಡಬೇಕಾದ್ರೆ ಕೆಲವರು ಮೆಸೇಜ್ ಮಾಡಿದ್ರು, ಮ್ಯಾಮ್ ಪೇಪರಲ್ಲಿಗಿಂತ ವೈಟ್ ಶೀಟಲ್ಲಿ ಮಾಡಿ ಮ್ಯಾಮ್ ಅಂತ. ಏನು ಗೊತ್ತಾ, ವೈಟ್ ಶೀಟಲ್ಲಿ ಮಾಡಿದಾಗ ನಿಮಗೆ ಫೋಲ್ಡಿಂಗ್ ಯಾವ ರೀತಿ ಮಾಡಬೇಕು ಅಂತ ಗೊತ್ತಾಗಲ್ಲ. ಮೈನ್ ಮಾರ್ಕಿಂಗ್ ಎಲ್ಲ ನಿಮಗೆ ಗೊತ್ತಾಗುತ್ತೆ ಆಯಿತಾ. ಫೋಲ್ಡಿಂಗ್ ಯಾವ ರೀತಿ ಮಡಿಸ್ಕೋಬೇಕು, ನೀವು ಪೇಪರ್ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಯಾವ ರೀತಿ ಮಡಿಸ್ಕೋಬೇಕು ಅನ್ನೋದು ಕೆಲವ್ರಿಗೆ ಗೊತ್ತಾಗಲ್ಲ ಅನ್ನೋ ಕಾರಣಕ್ಕೆ ನಾನು ಪೇಪರಲ್ಲಿ ಮಾಡ್ತಾ ಇರೋದು. ಓಕೆ, ಅಪ್ಪ, ಅದು ವೈಟ್ ಪೇಪರಲ್ಲಿ ಮತ್ತೆ ಅದು ಕಟ್ ಮಾಡೋಕ್ಕೂ ಹಿಂಸೆ ಆಗೋದೆ ಅವಳು, ಕಟ 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 ಅಂತ ಇದು ಸೈ ಅಂತ ಹೋಗ್ಬಿಡ್ತೇನೆ. ಹಂಗಾಗಿ ನಾನು ಆದಷ್ಟು ಎಲ್ಲಾದರೂ ಪೇಪರ್ ಕಟ್ಟಿಂಗಲ್ಲಿ, ಕೆಲವ್ರಿಗೆ ಮಾತ್ರ ಏನಾರ ಕಳಿಸೋದಿದ್ದು ತುಂಬ ಪರಿಚಯದವ್ರಿಗೆ ಕಳಿಸೋದಿದ್ರೆ ಮಾತ್ರ ನಾನು ವೈಟ್ ಶೀಟಲ್ಲಿ ಮಾಡೋದು, ಇಲ್ಲ ಅಂತಂದರೆ ಇದರಲ್ಲೇ ಮಾಡೋದು. ಕಟ್ಟಿಂಗು ಈಸಿ ಇರುತ್ತೆ, ನಿಮಗೆ ತೋರಿಸೋಕ್ಕೂ ಈಸಿ ಇರುತ್ತೆ. ಬಟ್ಟೆ ಎಷ್ಟಿರುತ್ತೋ ಅಷ್ಟನ್ನು ಕೂಡ ನಾವು ಮೆಜರ್ಮೆಂಟ್ ನೀಟಾಗಿ ತೊಗೊಂಡು ನಾವು ನಿಮಗೆ ತೋರಿಸ್ಬೋದು. ಓಕೆನಾ, ಆದಷ್ಟು ನೀವು ಪೇಪರಲ್ಲೇ ಪ್ರಾಕ್ಟೀಸ್ ಮಾಡೋ, ಎಲ್ಲ ಮೆಜರ್ಮೆಂಟು ನಿಮಗೆ ಕಾಣಿಸುತ್ತೆ ಅಲ್ವಾ. ನೀಟಾಗಿ ನೋಡ್ಕೊಳ್ಳಿ ಆಯಿತಾ. ಫಸ್ಟ್ ಒನ್ನು ತೋಳಿನ ಉದ್ದ, ಇದು ತೋಳಿನದು, ಪ್ಲೈನ್ ಬ್ಲೌಸೇ ತೊಗೊಂಡಿದ್ದೀನಿ. ಇದು ತೋಳಿನ ಉದ್ದ, ಈಗ ತಾನೇ ಜಸ್ಟ್ ಹೊಲ್ದಿಟ್ಟಿದ್ದು, ಎಲ್ಲ ದರದ ಹಂಗೆ ಇದೆ. ಇಲ್ಲಿಂದ ಪೂರ್ತಿ ಇದರಲ್ಲಿ ಎರಡು ಥರ ಇರುತ್ತೆ ನೋಡ್ಕೊಳ್ಳಿ. ತೋಳು ಪೂರ್ತಿ ಬೇಡ, ನಿಮ್ಗೆ ಕನ್ಫ್ಯೂಸ್ ಆಗ್ಬಿಡುತ್ತೆ, ಒಂದ್ಸಲ ಹೇಳ್ಕೊಟ್ಬಿಡೋಣ. ರೆಡಿ, ಇಲ್ಲಿವರೆಗೂ ತೊಗೊಳ್ಳಿ ಆಯಿತಾ. ಇನ್ನೊಂದ್ಸಲ ಇನ್ನೊಂದು ಕಟ್ಟಿಂಗ್ ಹೇಳ್ಕೊಡ್ತೀನಿ. ಒಂದೇ ಸಲ ಹೇಳ್ಕೊಟ್ಟು ಕಷ್ಟ, ನೀವು ಮಧ್ಯೆ ಕನ್ಫ್ಯೂಸ್ ಮಾಡ್ಕೊತೀರಾ, ಇನ್ನೂ ಕನ್ಫ್ಯೂಸ್ ಮಾಡ್ಕೊಂಡ್ಬಿಡ್ತೀರಾ. ಇಲ್ಲಿಂದ ಓಕೆ, ಭುಜದಿಂದ ಕೆಳಗಡೆ ವರ್ಗುನು ಎಷ್ಟಿದೆ? ನೀವು ನನ್ನ ಜೊತೆ ಮಾತಾಡ್ತಾ ಕಲಿತಾ ಇದ್ದರೆ ನೀವು ಕ್ಲಾಸಲ್ಲಿ ಇದ್ದೀರೇನೋ ಅನ್ನೋ ಫೀಲ್ ಬರುತ್ತೆ. ಓಕೆನಾ, ಎಷ್ಟಿದೆ ಹೇಳಿ?
ಏಳು ಎಲ್ಲಿದೆ ಕರೆಕ್ಟಾಗಿ ಏಳು ಕಾಲಿದೆ, ಓಕೆನಾ, ಏಳು ಕಾಲಿದೆ. ನಾವು ಪ್ಲೈನ್ ಬ್ಲೌಸ್ಗಾದರೆ ನಾವು ಒಂದೂವರೆ ಎಕ್ಸ್ಟ್ರಾನ ತೊಗೋಬೇಕು, ಆದರೆ ಲೈನಿಂಗ್ ಬ್ಲೌಸ್ ಆದರೆ ಒಂದು ಇಂಚ್ ಎಕ್ಸ್ಟ್ರಾನ ತೊಗೋಬೇಕು. ಮುಂದಗಡೆ ಫಸ್ಟು ರೆಡಿ ಇಟ್ಕೊಂಬಿಡೋಣ, ಇಲ್ಲಿ ಇಲ್ಲಿ ತೋರಿಸ್ಬಿಡ್ತೀನಿ. ಒಂದು ಇಂಚ್ ಎಕ್ಸ್ಟ್ರಾ ತೊಗೊಂಡ್ರೆ ನೀವು ಏಳು ಕಾಲು ಅಲ್ವೇನಪ್ಪ, ಏಳು ಕಾಲಿಗೆ ಒಂದು ಇಂಚ್ ಏಳು ಕಾಲು ಒಂಚೂರು ಎಕ್ಸ್ಟ್ರಾನೇ ಮಾಡೋಣ, ಏಳುವರೆ ಅಂದ್ಕೊಳ್ಳೋಣ, ಕಾಲ್ಗಿಲ್ಲೆಲ್ಲ ಬೇಡ, ಕರೆಕ್ಟಾಗಿ ಏಳುವರೆ ಅಂದ್ಕೊಳ್ಳೋಣ. ನೀವು ಅಷ್ಟೇ ಒಂದು ಕಾಲು ಇಂಚ್ ಹೆಚ್ಚು ಕಮ್ಮಿ ಬಂತು ಅಂದರೆ ತಲೆ ಕೆಡಿಸ್ಕೋಬೇಡಿ, ಏಳುವರೆ ತೊಗೊಳ್ಳಿ. ನಿಮಗೆ ಎಂಟು ಕಾಲು ಆ ಥರ ಎಲ್ಲ ಒಂದು ಪಾಯಿಂಟ್ ಎಲ್ಲ ಬಂದರೆ ಕರೆಕ್ಟಾಗಿ ಅರ್ಧನೇ ತೊಗೊಳ್ಳಿ, ಯಾಕೆಂದರೆ ಅದು ನೀರಿಗೆ ಹಾಕ್ತಾ ಸಿಂಕ ಕರೆಕ್ಟ್ ಆಗುತ್ತೆ. ಪ್ಲೈನಿಂಗ್ ಬ್ಲೌಸಲ್ಲಿ ಅಷ್ಟೇ ಹೇಳ್ಕೊಂಡು ಕಾಲು ಇಂಚ್ ಯಾರು ತೊಗೊಳ್ಳಲ್ಲ, ತೊಗೊಂಡ್ರೆ ಏಳು ತೊಗೊತೀವಿ, ಏಳುವರೆ ಆರು ಆ ಥರದಲ್ಲಿ ತೊಗೊಂಡಿರ್ತೀವಿ ಹೊರತು ಕಾಲು ಇಂಚ್ ಏನು ಎಕ್ಸ್ಟ್ರಾ ತೊಗೊಳಕ್ಕೆ ಹೋಗಲ್ಲ. ಇದು ರೆಡಿ ಬಂದು ಏಳುವರೆ ಇದೆ ಅಲ್ವೇನಪ್ಪ, ಏಳುವರೆ ತೋಳಿನ ಉದ್ದ. ಓಕೆ, ನಾವು ಒಂದು ಇಂಚ್ ಎಕ್ಸ್ಟ್ರಾ ತೊಗೊಂಡ್ರೆ ಇದು ಒಂದು ಇಂಚ್ ಎಕ್ಸ್ಟ್ರಾ. ಏನಕ್ಕೆ, ಲೈನಿಂಗ್ ಬ್ಲೌಸ್ ಆದರೆ ಅರ್ಧ ಇಂಚು ಅಟ್ಯಾಚಿಂಗಲ್ಲಿ ಹೋಗುತ್ತೆ, ಇಲ್ಲ ಅರ್ಧ ಇಂಚು ನಮಗೆ ಶೋಲ್ಡರ್ ಅಟ್ಯಾಚಿಂಗಲ್ಲಿ ಹೋಗುತ್ತೆ, ಇದು ಲೈನಿಂಗ್ ಅಟ್ಯಾಚಿಂಗಲ್ಲಿ ಹೋಗುತ್ತೆ. ಒಂದು ಇಂಚು ತೋಳಿನ ಉದ್ದದ್ರಲ್ಲಿ ಒಂದು ಇಂಚ್ ಎಕ್ಸ್ಟ್ರಾ ತೊಗೊಳತ್ತೆ. ನಾವು ಪ್ಲೈನ್ ಬ್ಲೌಸ್ ಆದರೆ ನಾವು ಒಂದೂವರೆ ಇಂಚು ಇಲ್ಲಿಂದ ಉದ್ದದ್ರಿಂದ ಒಂದೂವರೆ ಇಂಚು ಎಕ್ಸ್ಟ್ರಾ ತೊಗೋಬೇಕು. ಏನಕ್ಕೆ, ಇದನ್ನು ಫೋಲ್ಡ್ ಮಾಡಿ ಈ ರೀತಿ ಎಮಿಂಗ್ ಮಾಡ್ಕೊಳ್ಳಿಕ್ಕೆ ಕಾಣಿಸ್ತಿದೆಯಲ್ಲ, ಇದು ಫೋಲ್ಡ್ ಮಾಡಿ ಎಮಿಂಗ್ ಮಾಡ್ಕೊಳ್ಳೋಕ್ಕೆ ನಾವು ಒಂದು ಟೋಟಲಿ ಒಂದೂವರೆ ಇಂಚು ಎಕ್ಸ್ಟ್ರಾನ ತೊಗೊತೀವಿ ನೀಟ್ ಇದು ಪ್ಲೈನ್ ಬ್ಲೌಸಿಗೆ. ಇಷ್ಟ ಅರ್ಥ ಆಯ್ತಲ್ವಾ? ಆದಷ್ಟು ಲೈನಿಂಗ್ ಬ್ಲೌಸ್ ಎರಡೂ ಸೇಮೇ ಬರುತ್ತೆ, ಲೆಂತ್ ಇದರಲ್ಲಿ ಇದಾಗುತ್ತೆ ಅಷ್ಟೇ. ಲೈನಿಂಗ್ ಬ್ಲೌಸ್ ಮೆಜರ್ಮೆಂಟಿಗೇ ನಾನು ಲೈನ್ ಹಾಕ್ಕೊತ ಇದ್ದೀನಿ. ಓಕೆ, ಈ ರೀತಿ ಲೈನ್ ಹಾಕ್ಕೊಂಡ್ವಿ. ಇದು ತೋಳಿನ ಉದ್ದ, ರೆಡಿ ಬಂದು ಒಂಬತ್ತು ಏಳು ಇದೆ, ಏಳುವರೆ ಇದೆ. ಒಂದು ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ, ಒಂದು ಲೈನ್ ಹಾಕಿದ್ದೀನಿ. ನೀವು ಒಂದೂವರೆ ಇದೆ, ಎಷ್ಟೇ ಉದ್ದ ಇದ್ರೂ ಲೆಂತ್ ತೊಗೊಂಡು ಒಂದು ಸ್ಟ್ರೈಟ್ ಲೈನ್ ಹಾಕ್ಕೊಳ್ಳಿ, ಒಂದೇ ಲೈನ್. ಓಕೆನಾ? ನೆಕ್ಸ್ಟು ತೋಳಿನ ಸುತ್ತಳತೆ, ಇದು ತೋಳಿನ ಸುತ್ತಳತೆ. ತೋಳಿನ ಸುತ್ತಳತೆ ಎಷ್ಟಪ್ಪ ಇದೆ ಅಂತಂದರೆ, ಫಸ್ಟ್ ಇಲ್ಲ ಪೂರ್ತಿ ನೋಡ್ಕೊತೀರಾ, ಇದು ನೋಡ್ಕೊಳ್ಳಿ, ತೊಂದರೆ ಇಲ್ಲ. ಇಲ್ಲ ಅರ್ಧ ಬಂದು ಇದಕ್ಕೆ ಒಂದೂವರೆ ಸೇರಿಸಿ ಏನು ಬೇಡ ಮ್ಯಾಮ್, ನಮಗೆ ಈ ಲೆಕ್ಕ ಬರೋಲ್ಲ ಮ್ಯಾಮ್, ತಲೆ ಕೆಡಿಸ್ಕೋಬೇಡಿ. ಇದು ಪೂರ್ತಿ ಎಷ್ಟಿದೆ, ಎಂಟಿದೆಯಲ್ವಾ, ಒಂದು ಅರ್ಧ ಇಂಚ್ ಎಕ್ಸ್ಟ್ರಾ ತೊಗೊಳ್ಳಿ ಅಷ್ಟೇ, ಎಂಟೂವರೆ. ಓಕೆ, ಇಲ್ಲಿ ಎಂಟೂವರೆ ತೊಗೊಂಡು ಹಿಂಗೊಂದು ಲೈನ್ ಹಾಕ್ಕೊಳ್ಳಿ, ಬಾಕ್ಸ್ ಥರ. ಇದರಲ್ಲಿ ಎರಡು ಮೂರು ಥರ ಸ್ಲೀವ್ ಕಟ್ಟಿಂಗ್ ಬರುತ್ತೆ, ನಿಮ್ಗೆ ಈಸಿ ಮೆಥಡಲ್ಲಿ ನಾನು ಇನ್ನೂ ಹೇಳ್ಕೊಡ್ತಾ ಇರೋದು. ಇದು ಮಾಮೂಲಿನ ಲೆಕ್ಕದಲ್ಲಿ ಮಾಡ್ಕೊಳೋದು ಇದು ಬೇರೆ ಇರುತ್ತೆ, ನಿಮ್ಗೆ ಈಸಿಯಾಗಿ ಹೇಳಿ ಅಂದ್ಬಿಟ್ಟು ಇದನ್ನು ಫಾಲೋ ಮಾಡಿ ಕರೆಕ್ಟಾಗಿ ಬರ್ತಿದ್ವಿ, ಏನು ಪ್ರಾಬ್ಲಮ್ ಆಗಲ್ಲ, ಅಷ್ಟು ಈಸಿಯಾಗಿ ಬರುತ್ತೆ. ಎರಡೇ ಲೈನ್ ಇಟ್ಕೊಂಡ್ರು, ತೋಳಿನ ಉದ್ದ ತೋಳಿನ ಸುತ್ತಳೆ ಆತೆ ಹಾಕ್ಕೊಂಡು ಒಂದು ಬಾಕ್ಸ್ ಹಾಕ್ಕೊಳ್ಳಿ, ಆಯಿತಾ? ಬಾಕ್ಸ್ ಹಾಕ್ಕೊಂಡು ಇಲ್ಲಿ ಮೇಲ್ಗಡೆ, ಇದು ಕೆಳಗಡೆ ಬರುತ್ತೆ, ಇದು ಮೇಲ್ಗಡೆ ಬರುತ್ತೆ, ಇಲ್ಲಿದೆಯಲ್ವಾ, ಎರಡು ಅಥವಾ ಎರಡೂವರೆ ಕೆಳಗಡೆಗೆ ಒಂದು ಮಾರ್ಕ್ ಹಾಕ್ಕೊಳ್ಳಿ. ಓಕೆನಾ? ಮೇಲ್ಗಡೆಯಿಂದ ಈ ಲೈನ್ ಇಲ್ಲ, ಈ ಲೈನ್ ಹಾಕಿರ್ತೀವಲ್ಲ ಇಲ್ಲಿಂದ ಎರಡು ಅಥವಾ ಎರಡೂವರೆಗೆ ಒಂದು ದೊಡ್ಡದಾಗಿ ಒಂದು ಚುಕ್ಕಿ ಇಟ್ಕೊಳ್ಳಿ, ಆಯಿತಾ? ನೆಕ್ಸ್ಟ್ ಇಲ್ಲೊಂದು ಲೈನ್ ಹಾಕಿರ್ತೀವಲ್ಲ ಇಲ್ಲಿಂದ ಒಂದು ಮೂರು ಇಂಚಿಗೊಂದು ಚುಕ್ಕಿ ಇಟ್ಕೊಂಡು, ಅರ್ಥ ಆಯ್ತಲ್ಲ, ಇಲ್ಲಿಂದ ಒಂದು ಮೂರು ಇಂಚಿಗೊಂದು ಚುಕ್ಕಿ ಇಟ್ಕೊಳ್ಳಿ ಇಲ್ಲಿ, ಆಯಿತಾ? ಅದಾದಮೇಲೆ ಆ ಚುಕ್ಕಿಯಿಂದ ಈ ಚುಕ್ಕಿಗೆ ನೀಟಾಗಿ ಈ ರೀತಿ ರಂಗೋಲಿ ಬಿಡಿಸ್ತಾರಂಗೆ ಸೇರಿಸ್ಕೊಳ್ಳಿ. ನೋಡಿ ಎಷ್ಟು ಈಸಿಯಾಗಿ ರಂಗೋಲಿ ಎಲ್ಲ ಬಿಡಿಸೇ ಬಿಡಿಸ್ತಿರೋ ತಾನೆ ಬೆಳಗ್ಗೆ ಎದ್ದು, ಅದ್ರ ಬದಲು ಪೇಪರ್ ಮೇಲೆ ಬಿಡಿಸಿ ನೋಡಿ ಎಷ್ಟು ನೀಟಾಗಿ ಬಂತು ಅಲ್ವಾ? ಇಷ್ಟು ಬಂದಾಯ್ತಾ? ಇಷ್ಟು ಅರ್ಥ ಆಯಿತಾ? ಇದನ್ನು ಇನ್ನೊಂದು ಸಲ ಹೇಳ್ಕೊಡ್ತೀನಿ, ಅರ್ಥ ಮಾಡ್ಕೊಳ್ಳಿ. ಓಕೆ, ಇದು ತೋಳಿನ ಉದ್ದ ಎಷ್ಟಿದೆ, ಏಳುವರೆ ಇದೆ. ಇಲ್ಲಿಂದ ಏಳುವರೆ ರೆಡಿ ಇಟ್ಕೊಂಡಿದ್ದೀನಿ, ಒಂದು ಇಂಚ್ ಎಕ್ಸ್ಟ್ರಾ ಎರಡು ಕಡೆ ಅಟ್ಯಾಚಿಂಗಿಗೆ, ಲೈನಿಂಗ್ ಬ್ಲೌಸ್ಗೆ, ಪ್ಲೈನ್ ಬ್ಲೌಸ್ಗೆ ಒಂದೂವರೆ ಇಂಚ್ ಎಕ್ಸ್ಟ್ರಾ ತೊಗೊಂಡು ಒಂದು ಸ್ಟ್ರೈಟ್ ಲೈನ್ ಹಾಕ್ಬೇಕು. ಆಮೇಲೆ ತೋಳಿನ ಸುತ್ತಳತೆ ಎಷ್ಟಿದೆ, ಎಂಟಿದೆ, ಒಂದು ಅರ್ಧ ಇಂಚ್ ಎಕ್ಸ್ಟ್ರಾ, ಎಂಟು ತಾನೆ, ಓಕೆ, ಎಂಟಿದೆ, ಅರ್ಧ ಇಂಚ್ ಎಕ್ಸ್ಟ್ರಾ, ಎಂಟೂವರೆ ತೊಗೊಂಡ್ವಿ. ಈ ಥರ ಬಾಕ್ಸ್ ಹಾಕ್ಕೊಂಡ್ವಿ ಇಷ್ಟೇ. ಅದಾದಮೇಲೆ ಇಲ್ಲಿಂದ ಒಂದು ಮೂರು ಇಂಚಿಗೊಂದು ಚುಕ್ಕಿ ಇಟ್ಕೊಂಡ್ವಿ, ಇಲ್ಲಿಂದ ಕೆಳಗಡೆಗೆ ಎರಡೂವರೆಗೊಂದು ಚುಕ್ಕಿ ಇಟ್ಕೊಂಡ್ವಿ, ಇದು ಎರಡೂವರೆಗೆ ಕೆಳಗಡೆ ಎರಡು ಅಥವಾ ಎರಡೂವರೆ. ಮತ್ತೆ ಕೇಳ್ಬೋದು, ಮ್ಯಾಮ್ ನಮಗೆ ಕೆಲವರು ಕಮ್ಮಿ ತೋಳು ಇರುತ್ತಲ್ಲ ಇದರಲ್ಲಿ ತೊಗೊಳೋದು ಬೇಕಾ ಬೇಡವಾ ಅಂತ. ಕೆಲವರಲ್ಲಿ ಅಂದರೆ ಕೆಲವೊಂದು ಬ್ಲೌಸಲ್ಲಿ ಇದು ಕಮ್ಮಿ ಇರುತ್ತೆ, ಕೆಲವೊಬ್ರು ಜಾಸ್ತಿ ಇರುತ್ತೆ. ನೀವು ಇದನ್ನೇನು ಜಾಸ್ತಿ ಏನು ನೋಡೋಕೆ ಹೋಗ್ಬೇಡ್ರಿ, ಇದರಲ್ಲಿ ಎರಡು ಅಥವಾ ಎರಡೂವರೆ ಕಮ್ಮಿ ತೊಗೊಂಡ್ರೆ ಬ್ಲೌಸ್ಗಳು ಕರೆಕ್ಟಾಗಿ ಬರುತ್ತೆ. ಇಷ್ಟೇ ಬೇಕು ಅಂತ ಕೆಲವರು, ಇಷ್ಟೇ ಬೇಕು ಇದೆಲ್ಲ ಕರೆಕ್ಟಾಗಿದೆ ಅನ್ನೋರು ತೊಗೊಳ್ಳಿ, ಆಯಿತಾ? ನಿಮ್ಗೆ ಇದನ್ನೆಲ್ಲ ತೋರಿಸ್ತಾ ಕೂತ್ಕೊಂಡ್ರೆ ಕನ್ಫ್ಯೂಸ್ ಮಾಡ್ಕೊತೀರ, ಇದು ತೊಗೊಳ್ಳೋ ಅವಶ್ಯಕತೆ ಏನಿಲ್ಲ, ಈ ಬ್ಲೌಸು ಕರೆಕ್ಟಾಗಿ ಬರ್ತೀರ. ನಾಲ್ಕು ಬ್ಲೌಸ್ ನೀವು ನೋಡಿರ್ಬೋದು, ಸಾರಿ ವೀಡಿಯೋದಲ್ಲೆಲ್ಲ ನೋಡಿರ್ತೀರ,
ಈ ರೀತಿ 10 ಇಂಚಿನ ತೋಳಾದರೆ ಸ್ಟ್ರೈಟಾಗಿ ಕೂತಿರುತ್ತೆ. ಕಮ್ಮಿ ತೋಳು ಅಥವಾ ಎಷ್ಟೇ ಉದ್ದ ತೋಳು ತೊಗೊಂಡು 2 ಅಥವಾ 2.5 ಕಂತು ತೊಗೊಂಡ್ರೆ ಸ್ಟ್ರೈಟಾಗೇ ಬಂದಿರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ಇದು ಫಾಲೋ ಮಾಡಿ ಆಯಿತಾ? ಇವಾಗ ಅರ್ಥ ಆಯ್ತಲ್ಲ, ಒಂದ್ಸಲ ಬರೆದ್ಬಿಡ್ತೀನಿ. ತೋಳಿನ ಉದ್ದ 7.5 ಇದೆ, ಪ್ಲಸ್ 1 8 ಇಂಚು, 8.5 ನೋಡಿ, ನಮಗೆ ಲೆಕ್ಕ ಮಿಸ್ ಆಯಿತು. 7.5 ಇದೆ, 1 ಇಂಚ್ ಎಕ್ಸ್ಟ್ರಾ 8.5, ಓಕೆನಾ? ಅದಾದಮೇಲೆ ಇಲ್ಲಿ ಬಂದು ರೆಡಿ 8 ಇದೆ, ಪ್ಲಸ್ 1/2 ತೊಗೊಂಡು 8.5. ಮತ್ತೆ ಕನ್ಫ್ಯೂಸ್ ಮಾಡ್ಕೋಬೇಡಿ, ಎರಡೂ ಕಡೆಯೂ 8.5 ತೊಗೊಂಡ್ವಲ್ಲ ಮೇಡಮ್, ಎಲ್ಲಾದರೂ 8.5 ತೊಗೋಬೇಕಾ ಅಂತ ಎಲ್ಲಾದರಲ್ಲೂ ಅಲ್ಲ. ಈ ಅಳತೆಗಷ್ಟೇ, ನಿಮ್ಮ ಅಳತೆ ತೊಗೊಂಡು ನೀವು ಪ್ರಾಕ್ಟೀಸ್ ಮಾಡಿ, ಇದೇ ಮೆಜರ್ಮೆಂಟ್ ಇಟ್ಕೊಂಡು ಮಾಡಬೇಡಿ. ನಿಮ್ಮ ಅಳತೆ ಬ್ಲೌಸಿಗೆ ಇದನ್ನು ಉದ್ದ ತೊಗೊಳ್ಳಿ. ಉದ್ದ ಅಂದರೆ ಇದು ಭುಜದಿಂದ ಕೆಳಗಡೆ ಇರೋದನ್ನ ಉದ್ದ ಅಂತೀವಿ, ಇದು ಭುಜದಿಂದ ಕೆಳಗಡೆ ಇರೋದು, ಪೂರ್ತಿ ತೊಗೊಳಂಗಿಲ್ಲ. ಈ ಭುಜನ ಬಿಡಬೇಕು, ಇಲ್ಲಿಂದ ಕೆಳಗೆ ತೊಗೋಬೇಕು. ಅರ್ಥ ಆಯಿತಾ? ಇದು ಫಸ್ಟ್ ಒನ್ನು. ನಿಮ್ಗೆ ಇನ್ನೂ ಅರ್ಥ ಆಗಲಿಲ್ಲ ಅಂದರೆ ಹಿಂಗೆ ಇಟ್ಕೊಳ್ರ, ಇದ್ರ ಮೇಲೆ ಇಟ್ಕೊಳ್ಳಿ. ಆ್ಯಕ್ಚುಲಿ ಇದೆಲ್ಲ ಇಟ್ಕೊಂಡು ಮಾಡಬಾರ್ದು, ಯಾಕೆಂದರೆ ನೀವು ಕಲಿಬೇಕು ಗೊತ್ತಾಯ್ತು. ಸುಮ್ಮನೆ ನಿಮ್ಗೆ ತೋರ್ಸೋಕ್ಕೋಸ್ಕರ ಮಾಡಿದ್ದು. ಹಿಂಗೆ ಇಟ್ಕೊಂಡು ಕೆಳಗಡೆ 1/2 ಇಂಚ್ ಬಿಡಿ, ಮೇಲ್ಗಡೆ 1/2 ಇಂಚ್ ಬಿಟ್ಟು ಇದೆಷ್ಟಿದೆ ಅಷ್ಟು ಮಾರ್ಕ್ ಹಾಕ್ಕೊಳ್ಳಿ. ಇಲ್ಲೊಂದು ಮಾರ್ಕ್ ಹಾಕ್ಕೊಂಡು ಹಿಂಗೆ ತೆಗಿಬೋದು. ಇದು ಫೋಲ್ಡಿಂಗ್ ಹೋಗಿರೋದ್ರಿಂದ ಇದು ಮೇಲಕ್ಕೆ ಬರುತ್ತೆ, ಹಿಂಗೆ ತುಂಬ ಕೆಳಗೆ ಹೋಗ್ಬಿಡುತ್ತೆ. ಇದು ಫೋಲ್ಡಿಂಗ್ ಇರೋದ್ರಿಂದ ಇದು ಸ್ವಲ್ಪ ಮೇಲೆ ಬರುತ್ತೆ. ಹಂಗೆಲ್ಲ ಮಾಡೋಕ್ಕೆ ಹೋಗ್ಬೇಡಿ, ನಿಮ್ಗೆ ಹೇಳಿದ್ದು ಈ ಯಾವ್ಯಾವ ಕಡೆ ಬರುತ್ತೆ ಅಂತ. ಹಂಗೆಲ್ಲ ಮಾಡೋಕ್ಕೆ ಹೋಗಿದ್ದು ಅದು ಏನೂ ಗೊತ್ತಾಗಲ್ಲ, ಇದಕ್ಕೇನು ಕುಳ್ಳು ಮಗ್ಗಿ ಅಂತಾರಲ್ಲ, ಸುಮ್ಮನೆ 2 ಹಾಕೋದ್ರೆ ಎಲ್ಲ ಮಗ್ಗಿ ನಮಗೆ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ರು ಚಿಕ್ಕ ವಯಸ್ಸಲ್ಲಿ, ಆ ಥರ ಆಗ್ಬಿಡುತ್ತೆ. ಇದು ಬೇಡ, ನಿಮ್ಗೆ ನೀಟಾಗಿ ಕಲೀರಿ ಆಯಿತಾ? ಈ ಹೊತ್ತು ಕೇಳಿದ್ದು ತೋಳಿನ ಉದ್ದ, ತೋಳಿನ ಸುತ್ತಳತೆ, ತೋಳಿನ ಕೆಳಭಾಗ ಇಲ್ಲಿ ಬರುತ್ತೆ, ಅದನ್ನು 2.5 ಮೈನಸ್ ಮಾಡಿ ಈ ಶೇಪ್ನ ತೆಗೀರಿ ಆಯಿತಾ? ಇಲ್ಲಿ 2 ಇಲ್ಲಿಂದ ಇಲ್ಲಿಗೆ 3 ಇಂಚ್ ತೊಗೊಳ್ಳಿ. ಎಲ್ಲ ಬರೆದಿದ್ದೀನಿ ನೋಡ್ಕೊಳ್ಳಿ. ಇದು ತೋಳಿನ ಉದ್ದ, ತೋಳಿನ ಸುತ್ತಳತೆ, ತೋಳಿನ ಕೆಳಭಾಗ. ಮೇಲ್ಗಡೆಯಿಂದ 2.5 ತೊಗೊಂಡು ಒಂದು ಚುಕ್ಕಿ ಇಟ್ಕೊಳ್ಳಿ, ಇಲ್ಲಿಂದ 3 ಇಂಚ್ ಇಟ್ಕೊಂಡು ಒಂದು ಚುಕ್ಕಿ ಇಟ್ಕೊಳ್ಳಿ. ಇವೆರಡನ್ನು ಸೇರಿಸಿ ಒಂದು ರಂಗೋಲಿ ಬಿಡಿ. ಓಕೆ, ಇಷ್ಟ ಅರ್ಥ ಆಯ್ತಲ್ಲ? ಓಕೆ, ಡನ್. ನೆಕ್ಸ್ಟು ಇಲ್ಲಿಂದ ಮುಂದಕ್ಕೆ 2 ಇಂಚು ತೊಗೋಬೇಕು. ಏನಕ್ಕೆ ಅಂದರೆ ನಾವು ಕಚ್ಚಾ ಬಿಟ್ಟಿರ್ತೀವಲ್ವ, ಅದಕ್ಕೆ ಮುಂದೆ ಬರಬೇಕಿದೆ 2 ಇಂಚು. ಒಂಚೂರು ನೋಡಿ, ಹಿಂಗೆ ಡೌನೇ ಬರಲಿ, ಸ್ಟ್ರೈಟ್ ಏನು ಬೇಡ, ಹಿಂಗೆ ತೊಗೊಳ್ಳಿ, ಡೌನೇ ತೊಗೊಳ್ಳಿ. ಹಿಂಗಿರುತ್ತಲ್ವ ಈ ಲೈನು, ಈ ಲೈನು ಹಿಂಗೆ ಒಂಚೂರು ತ್ರಾಸಿಗೆ ತೊಗೊಂಡು 2 ಇಂಚು ಮುಂದೆ ಹೋಗಿ, ಈ ಲೈನ್ನ ಇಲ್ಲಿಗೆ ಸೇರಿಸಿ, ಇಲ್ಲಿ 2 ಇಂಚು ಮುಂದೆ ಹೋಗ್ಬೇಕು. ಓಕೆನಾ? ಯಾವ ಕೈ ಶೇಪು ಬೇಡ, ಯಾವ ಇದು ಬೇಡ, ಇಲ್ಲಿ 2 ಇಂಚು ಮುಂದೆ ಹೋಗಿ ಈ ಲೈನ್ಗೂ ಈ ಲೈನ್ಗೂ ನೀಟಾಗಿ ಸೇರಿಸಿ. ಓಕೆನಾ? ಅರ್ಥ ಆಯಿತಾ? ಇಷ್ಟೇ, ಮುಂದಕ್ಕೆ 2 ಇಂಚು ಹೋಗಿ, ಇಲ್ಲಿ ವಾಪಸ್ ಇಲ್ಲಿ ಬನ್ನಿ. ನೋಡ್ರೋ ಎಷ್ಟು ಈಸಿ ಇದು. ಕಷ್ಟ ಮ್ಯಾಮ್, ತೋಳು ಕಟ್ಟಿಂಗ್ ಕಷ್ಟ. ಯಾಕೆ ಕಷ್ಟ? ಎಲ್ಲ ಈಸಿ, ಮಾಡಿದಲ್ಲೇ ಕಷ್ಟ ಅಷ್ಟೇ. ಸೀಸರ್ ಪಡಪ್ಪ, ಇಷ್ಟು ಅರ್ಥ ಆಗಿದೆ. ಇನ್ನೊಂದ್ಸಲ ಸ್ಲೀವ್ ಕಟ್ಟಿಂಗ್ ಬರಲ್ಲ ಮ್ಯಾಮ್ ಅನ್ನಂಗಿಲ್ಲ, ಮ್ಯಾಮ್ ಕಲ್ವಿ ಸೂಪರ್ ತುಂಬ ಥ್ಯಾಂಕ್ ಯು ಅಂತೇಳಿ ಮೆಸೇಜ್ಗಳು ಬರಬೇಕು. ಓಕೆನಾ? ಇಲ್ಲಿಂದ 2 ಇಂಚು ಮುಂದೆ ಹೋಗಬೇಕು, ಇಲ್ಲಿ 2ರಿಂದ ಈ ಚುಕ್ಕಿಗೆ ಸೇರಿಸ್ಬೇಕು. ರಂಗೋಲಿ ಬಿಡಿಸ್ತಾರಂಗೆ ಇರಬೇಕು, ಕಣ್ಣು ಮುಚ್ಚಿದ್ರೂ ಬೆಳಕು ಬೆಳಕು ಬೆಳಗ್ಗೆ ನೀವು ರಂಗೋಲಿ ಬಿಡಬೇಕಾದ್ರೆ ಯಾವ ರಂಗೋಲಿನೂ ಕಣ್ಣು ಮುಚ್ಕೊಂಡು ಬಿಡಿಸ್ತಿರಲ್ಲ, ಹಂಗೇನೆ ಇದು ಸ್ಲೀವ್. ಕಣ್ಣು ಮುಚ್ಚಿ ಹಿಂಗೆ ಹೋಗಿರ್ಬೇಕು ಶೇಪು. ಒಂದು ಮಧ್ಯರಾತ್ರಿ ಕೊಟ್ಟು ಪೇಪರ್ ಕೊಟ್ಟರು ಸೈ ಅಂತ ಹೋಗಿ ನೀವು ಮಾಡೋ ಥರ ಇದು ರೆಡಿ ಆಗಬೇಕು ಸ್ಲೀವ್ ಕಟ್ಟಿಂಗು. ಇದು ಅರ್ಥ ಆಗಿದೆ ಅಲ್ವೇಂದ್ರೋ? ನಿಮ್ಮ ತಲೆಯಲ್ಲಿ ಕೆಲವರಿಗೆ ಗೊತ್ತಿರ್ಬೋದು, ಮ್ಯಾಮ್ ಎಕ್ಸ್ಟ್ರಾ ಕಟ್ಟಿಗೆ ತೆಗಿಲಿಲ್ವಲ್ಲ ಅಂತ. ರೈಟ್ ರೈಟ್, ನಾನು ತೆಗಿತೀನಿ ಇದನ್ನು ಫಸ್ಟು, ಅರ್ಥ ಮಾಡಿಸಿ ಇದು ಕಟ್ ಮಾಡೋಣ ಫಸ್ಟು. ಓಕೆನಾ? ಇಷ್ಟು ಕ್ಲಿಯರ್ ಆಯ್ತೇನ್ರೋ, ಅರ್ಥ ಆಯ್ತೇನ್ರೋ ಇದು? ಓಕೆ ಡನ್, ಇವಾಗ ಕಟ್ ಮಾಡೋಣ. ಓಕೆ, ಇಷ್ಟೆಲ್ಲ ಆಯ್ತಲ್ಲ ಕಟ್ಟಿಂಗು ನೋಡಿ, ಎಷ್ಟು ನೀಟಾಗಿ ಸೈ ಅಂತ ಬಂದೇ ಹೋಯ್ತಪ್ಪ. ಕಟ್ಟಿಂಗ್ ಮಾಡೋಕ್ಕೂ ಈಸಿ, ನೋಡೋಕ್ಕೂ ಈಸಿ. ಯಾವುದಾದ್ರೆ ರಾವಿಂಗ್ ಅನ್ಕೊಂಡು ಕುತ್ಕೋಬೇಕು ವೈಟ್ ಶೀಟಲ್ಲಿ. ಓಕೆ, ಇದು ನ್ಯಾಚ್ ಹೊಡಿಬೇಕು, ಇದು ನ್ಯಾಚು ಕಂಪಲ್ಸರಿ ಎಲ್ಲದಕ್ಕೂ ಬರಬೇಕು. ಓಕೆನಾ? ನೋಡಿ ಈಗ ಇದು ಸ್ಲೀವ್ ಕಂಪ್ಲೀಟ್ ಆಯಿತು. ದಪ್ಪ ಇರೋರಿಗೆ ಚೆಸ್ಟ್ ಮೆಜರ್ಮೆಂಟು ರೆಡಿ 10 ಇದೆ, ಪ್ಲಸ್ 2 12, ಅದಕ್ಕೆ ನಮಗೆ ಜಾಸ್ತಿ ಬಂದಿದೆ. ನಿಮ್ಮ ಕಡಿಮೆ ಇರೋರಿಗೆ ನಿಮ್ಗೆ ಎಷ್ಟು ನಿಮ್ಮ ಅಳತೆಗೆ ತಕ್ಕನಾಗಿ ನೀವು ಮಾಡ್ಕೊಳ್ಳಿ ಆಯಿತಾ? ನೋಡಿ ಎಷ್ಟು ನೀಟಾಗಿ ಬಂದಿದೆ. ಓಕೆ ಡನ್. ಈಗ ಇರೋದು ಮೈನ್, ಒಬ್ಬರು ತಲೆ ಲೋಡ್ತಾ ಇರ್ಬೋದು, ಕೆಲವ್ರಿಗೆ ಗೊತ್ತು ಸ್ಲೀವ್ ಕಟ್ಟಿಂಗ್ ಮಾಡಿರೋರಿಗೆ, ಅಯ್ಯೋ ಹೆಂಗಿದು ಬ್ಯಾಕ್ ಫ್ರಂಟ್ ಒಂದೇ ಮಾಡ್ಬಿಟ್ರು, ಇದ್ರಲ್ಲಿ ಎಕ್ಸ್ಟ್ರಾ ಕಟ್ಟಿಂಗೇ ತೆಗ್ದಿಲ್ವಲ್ಲ ಅಂತ. ನಾನು ಪ್ರತಿಯೊಂದು ಬ್ಲೌಸು ಅಟ್ಯಾಚಿಂಗ್ ಮಾಡ್ಬೇಕಾದ್ರೇ ಫ್ರಂಟ್ ಕಟ್ಟಿಂಗ್ ಮಾಡ್ತೀನಿ,
ಫಸ್ಟೇ ಮಾಡಿಟ್ಕೊಳ್ಳೋದು. ಹೊಲಿಬೇಕಾದ್ರೆ ಯಾವ ಕಡೆ ಯಾವ ಕಡೆ ಇರ್ತೀವಿ, ಯಾಕಂದರೆ ನಾವು ಅರ್ಜೆಂಟಲ್ಲಿ ಹೊಲಿತಾ ಇರ್ತೀವಿ, ಅವೆಲ್ಲ ಉಳ್ಕೊಂಡು ಕುತ್ಕೊಳ್ಳೋದು ಬೇಡ ಅಂತ ಕಟ್ಟಿಂಗ್ ಮಾಡ್ಬೇಕಾದ್ರೆ ಸೈ ಅಂತ ಕಟ್ ಮಾಡ್ಕೊಳ್ಳೋದು, ಹೊಲಿಯೋದು ಹಾಕೋದು ಅಷ್ಟೇ. ನಿಮಗೆ ತೋರ್ಸೋಕ್ಕೋಸ್ಕರ ಇವಾಗ ಮಾಡ್ತಾ ಇರೋದು. ಈ ನ್ಯಾಚ್ ಇದೆಯಲ್ರೋ, ಈ ನ್ಯಾಚಿಂದ ಒಂದು ಮುಕ್ಕಾಲು ಇಂಚು ಓಕೆ ಒಂದು ಮಾರ್ಕ್ ಹಾಕ್ಕೊಳ್ಳಿ, ಹೋಗ್ಲಿ ಒಂದು ಇಂಚಿಗೊಂದು ಮಾರ್ಕ್ ಹಾಕ್ಕೊಳ್ಳಿ ಓಕೆನಾ. ಇಲ್ಲಿಂದ ಒಂದು ಇಂಚಿಗೆ ಮಾರ್ಕ್ ನ್ಯಾಚಿಂದ ಮುಂದೆ ಲಾಸ್ಟಿಂದ ಎರಡು ಇಂಚ್ ಅಟ್ಯಾಚಿಂಗು ನಾವು ಎಕ್ಸ್ಟ್ರಾ ಹೋಗಿದ್ವಲ್ಲ ಅಲ್ಲಿ ಬಿಡಿ, ಬಿಟ್ಬಿಟ್ಟು ಒಂದು ಮಾರ್ಕ್ ಹಾಕಿ ನಾವು ಎಕ್ಸ್ಟ್ರಾ ಲೈನ್ ಹೋಗಿದ್ವಲ್ಲ ಅದು ಬಿಟ್ಟುಬಿಟ್ಟು ಒಂದು ಅಲ್ಲಿಂದ ಒಂದು ಚುಕ್ಕಿ ಇಟ್ಕೊಳ್ಳಿ. ಇಟ್ಬಿಟ್ಟು ಇಲ್ಲಿಂದ ಒಂದು ಅರ್ಧ ಇಂಚಿಗೊಂದು ಮಾರ್ಕು, ಇಲ್ಲೊಂದು ಅರ್ಧ ಇಂಚಿಗೊಂದು ಮಾರ್ಕು, ಹೀಗೆ ಒಂದು ಎರಡು ಅರ್ಧ ಇಂಚಿಗೆ ಎಲ್ಲ ಕಡೆ ಒಂದೊಂದು ಇಟ್ಕೊಂಡು ಬನ್ನಿ ರಂಗೋಲಿ ಇಟ್ಕೊಂಡು ಓಕೆನಾ. ನೋಡಿ ಎಲ್ಲ ಕಡೆ ಇಲ್ಲಿಂದ ಅರ್ಧ ಇಂಚ ಅರ್ಧ ಇಂಚ್ ಇಲ್ಲಿಂದ ತೊಗೊಂಡು ಈ ಥರ ಇದನ್ನು ಸೇರಿಸ್ತಾ ಹೋಗ್ಬೇಕು. ಇದು ಫ್ರಂಟ್ ಕಂಪಲ್ಸರಿ ತೆಗಿಬೇಕು. ಇದು ತೆಗಿಲಿಲ್ಲ ಅಂದರೆ ಏನಾಗುತ್ತೆ ಅಂತ ಆಮೇಲೆ ಹೇಳ್ತೀನಿ. ಇದನ್ನು ಫಸ್ಟು ತೆಗಿಯೋದು ನೋಡ್ಕೊಳ್ಳಿ. ನ್ಯಾಚಿಂದ ಆ್ಯಕ್ಚುಲಿ ಮುಕ್ಕಾಲು ಇಂಚು ಹೋಗ್ಬೇಕು. ಮುಕ್ಕಾಲು ಅಂದರೆ ಎಷ್ಟು ಮ್ಯಾಮ್ ಅಂತ ಎಷ್ಟೋ ಜನ ಕೇಳ್ತಾರೆ. ಒಂದು ಇಂಚು ಇಟ್ಕೊಳ್ಳಿ ಏನು ಪರವಾಗಿಲ್ಲ, ಆ ಕಟಿಂಗ್ ಮಾಡ್ತಾ ನೀವು ಕತ್ತರಿ ಹಾಕಿರೆ ಅಲ್ಲಿಗೆ ಬರುತ್ತೆ. ಇಲ್ಲಿಂದ ಒಂದು ಇಂಚು ಇಟ್ಕೊಳ್ಳಿ, ಆ ಕಡೆಯಿಂದ ಅರ್ಧ ಎರಡು ಇಂಚು ತೊಗೊಳ್ಳಿ, ಎಲ್ಲ ಕಡೆ ಅರ್ಧ ಇಂಚು ಇಟ್ಕೊಂಡು ಶೇಪ್ ತಗೊಂಡು ಇಲ್ಲಿಗೆ ತೊಗೊಂಡು ಹಿಂಗೆ ಕರ್ವ್ ಶೇಪಲ್ಲಿ ತೆಗಿಬೇಕು. ನೋಡ್ಕೊಳ್ಳಿ, ಪ್ರಾಕ್ಟೀಸ್ ಮಾಡಿ, ಇದನ್ನು ಕಂಪಲ್ಸರಿ ಮಾಡಬೇಕು. ಇದು ತೆಗಿಲೇಬೇಕು ಇದು ಫ್ರಂಟ್. ಆಮೇಲೆ ಇದನ್ನು ಕಟ್ ಮಾಡಿ ಇದನ್ನು ನಾನು ಈ ಬಟ್ಟೆ ಕಟಿಂಗು ಮಾಡಿ ನಿಮಗೆ ಮತ್ತೊಮ್ಮೆ ತೋರಿಸ್ತೀನಿ ಆಯಿತಾ. ತುಂಬ ಜನ ಹೊಸಬ್ರಿದ್ದೀರಾ, ಅಳುಬ್ರಿಗೆಲ್ಲ ಗೊತ್ತಿರುತ್ತೆ ತುಂಬ ಜನ ಮಾಡ್ಕೊಂಡು ಅವ್ರ ಲೈಫ್ ಸೆಟ್ಲ್ ಮಾಡ್ಕೊಂಡಿದ್ದೀರಾ, ಆದರೆ ಹೊಸಬ್ರಿದ್ದೀರಾ ಅಲ್ವಾ. ನಾವು ನಿಮಗೆ ಕಂಪಲ್ಸರಿ ಮತ್ತೊಮ್ಮೆ ಪ್ಲೇನ್ ಬ್ಲೌಸ್ನ ತೋರಿಸ್ಕೊಡ್ತೀನಿ. ಇಷ್ಟೇ ಕಣ್ರು, ಈ ವೇಸ್ಟ್ ಇದೆಯಲ್ಲ ನೋಡಿ ಇಷ್ಟು ಪೀಸು ಏನು ಅಟಾಡಿಸುತ್ತೆ ಅಂತ. ಇದು ಫ್ರಂಟಲ್ಲಿ ಕಟ್ ಮಾಡಿದ ಪೀಸ್ ಅಲ್ವಾ, ಇಷ್ಟೇ ಇಷ್ಟು ಪೀಸು. ಈ ಇಷ್ಟು ಪೀಸು ಇಡೀ ಬ್ಲೌಸ್ನೇ ಕೆಡಿಸುತ್ತೆ. ಇಷ್ಟೇ ಅಲ್ವಾ ಮ್ಯಾಮ್ ಬಿಡಿ ಹೋಗಲಿ ಅನ್ಬೋದು. ಇಷ್ಟು ಬ್ಲೌಸು ಇಲ್ಲಿ ಬರುತ್ತೆ, ಇದು ಬಿಟ್ಟು ಕಟ್ ಮಾಡಿದ್ವಿ ಅಂದರೆ ಇಷ್ಟೆಲ್ಲ ಸುಖ ಬರುತ್ತೆ. ನೀವು ಎಷ್ಟೋ ಜನ ಬ್ಲೌಸ್ ಹೊಲ್ಕೊಂಡಿರ್ಬೋದು, ಬೇರೆಯವ್ರು ಹೊಲ್ಕೊಟ್ರದ್ದು ಹಾಕ್ಕೊಂಡಿರ್ತೀರಲ್ಲ, ಇಲ್ಲೆಲ್ಲ ಹಿಂಗೆ ಸುಖ ಬಂದಿರುತ್ತೆ ಭಾಗ ಇರುತ್ತೆ. ನೋಡಿ ನಮ್ಮ ವಾಕೋ ಬ್ಲೌಸ್ ಯಾವುದೇನಾದ್ರು ಪ್ರಾಬ್ಲಮ್ ಆಗಿರುತ್ತಾ, ಎಷ್ಟು ನೀಟಾಗಿ ಕೂತಿರುತ್ತೆ, ಚೆನ್ನಾಗಿ ಕೂತಿರುತ್ತಲ್ವ. ಅದೇ ರೀತಿ ಕಟ್ ಮಾಡಿದ್ರೇ ಈ ಜಾಗದಲ್ಲಿ ಸ್ಲೀವ್ ಕೂತ್ಕೊಳ್ಳೋದು. ಫ್ರಂಟಲ್ಲಿ ಬಾಡಿ ಕಟ್ ಮಾಡ್ಬೇಕಾದ್ರೆ ನಿಮ್ಗೆ ತೋರಿಸಿದ್ದೆಲ್ಲ ಎಕ್ಸ್ಟ್ರಾ ಕಟಿಂಗ್ ಫ್ರಂಟಲ್ಲಿ ಇದ್ದೆ, ಫ್ರಂಟಲ್ಲಿ ಈ ರೀತಿ ಎಕ್ಸ್ಟ್ರಾ ಕಟಿಂಗ್ ಮಾಡಬೇಕು. ಸ್ಲೀವಲ್ಲಿ ಎಕ್ಸ್ಟ್ರಾ ಕಟಿಂಗ್ ಮಾಡಿ ಎರಡೂ ಜಾಗ ಕೂರಿಸ್ತವ. ಇಲ್ಲಿ ನೋಡಿ ಸ್ಟ್ರೈಟೇ ಬರುತ್ತೆ, ಇಲ್ಲ ರಿಂಕಲ್ಸ್ ಕಾಣಿಸ್ತಾ ಇದೆಯಾ, ಚೆನ್ನಾಗಿ ಕಾಣಿಸ್ತಾ ಇದೆ ತಾನೆ. ಇದೆಷ್ಟು ವರ್ಷದ ಸೀರೆ, ಕಮ್ಮಿ ಇನ್ನೊಂದು 8-9 ವರ್ಷದ ಸೀರೆ ಇದು, ಇನ್ನೂ ಹಾಗೆ ಇದೆ ಬಾಡಿ. ನೀಟಾಗಿ ಯಾವಾಗ ಹಾಕಿದ್ದು ಇವಾಗಲೇ ಒಂಚೂರು ದಪ್ಪ ಆಗ್ಬಿಟ್ಟಿದ್ದೀನಿ, ಒಂದು ಸ್ಟಿಚ್ಚು ಬಿಚ್ಚಿದ್ದೀನಿ ಬಿಟ್ಟರೆ ಎಷ್ಟು ನೀಟಾಗಿ ಕಾಣ್ತಾ ಇದೆ. ಇನ್ನೂ ಹೆಂಗೆ ಇವಾಗ ಹೊಲ್ದಿದ್ದಾರೇನೋ ಅನ್ನೋ ಥರ ಇದೆ. ಯಾವಾಗ ಹೋದರೂ ಇದೇ ಥರ ಬ್ಲೌಸ್ ಬರಬೇಕು. ಇದೇ ಅವಾಗಲೂ ಇದೇ ಕಟಿಂಗು, ಇವಾಗಲೂ ಇದೇ ಕಟಿಂಗು, ಮುಂದೆ 10 ವರ್ಷ ಬಿಟ್ಕೊಂಡ್ರೆ ಇದೇ ಕಟಿಂಗ್ ಇರುತ್ತೆ. ನನ್ನ ಬ್ಲೌಸ್ ಯಾವುದೇ ಕಾರಣಕ್ಕೂ ಪ್ರಾಬ್ಲಮ್ ಆಗಲ್ಲ, ಇಷ್ಟು ನೀಟಾಗಿ ಬಂದಿರುತ್ತೆ. ಏನಾರು ಮಿಸ್ಸಾಗಿ ಏನಾರು ಒಂದು ಹೊಲಿತು ಅಂದರೆ ಈ ಜಾಗದಲ್ಲಿ ನೀವು ಒಂಚೂರು ಇಟ್ಕೊಳ್ಳಿ, ಏನು ಪ್ರಾಬ್ಲಮ್ ಆಗದೆ ಕರೆಕ್ಟಾಗಿ ಮಾಡ್ಕೊಳ್ಳಿ. ಇಲ್ಲಿ ಏನಾದ್ರು ಪ್ರಾಬ್ಲಮ್ ಬಂದಿರೋದಿದ್ದರೆ ನನಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಅದು ಹೇಗೆ ಸರಿ ಮಾಡ್ಕೋಬೇಕು ಅಂತ ಕ್ಲಾಸ್ವರೆಗೂ ಎದುರಿಗೆ ಒಂದು ವೀಡಿಯೋ ಮಾಡಬೇಕಾದ್ರೆ ನಿಮಗೂ ಕೂಡ ವೀಡಿಯೋ ಮಾಡಿ ನಾನು ತೋರಿಸ್ತೀನಿ ಓಕೆನಾ. ಕಟಿಂಗ್ ಮಾಡಬೇಕು ಸ್ಲೀವ್ ಕಟಿಂಗು ಎಷ್ಟು ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ, ನೀವು ಕಂಪಲ್ಸರಿ ಪ್ರಾಕ್ಟೀಸ್ ಮಾಡಲೇಬೇಕು. ಇಲ್ಲ ಅಂತಂದರೆ ಪ್ರಾಕ್ಟೀಸ್ ಮಾಡಿದ್ರೆ ಡೈರೆಕ್ಟಾಗಿ ನಾವು ಬ್ಲೌಸೇ ಕಟ್ ಮಾಡ್ತೀವಿ ಮ್ಯಾಮ್ ಅಂತಂದರೆ ಖಂಡಿತ ನೀವು ಬ್ಲೌಸ್ನ ಕೆಡಿಸ್ಕೊಳ್ತೀರ, ಬಟ್ಟೆನ ಯಾವುದೇ ಕಾರಣಕ್ಕೂ ಕೆಡಿಸ್ಕೋಬಾರ್ದು ಆಯಿತಾ. ಓಕೆ, ನಾನು ಬಾಡಿ ಎಲ್ಲ ತೋರಿಸಿದ್ನಲ್ಲ, ಅದನ್ನೂ ಅಷ್ಟೇ, ಸ್ಲೀವ್ನೂ ಅಷ್ಟೇ. ಆದಷ್ಟು ಪೇಪರ್ ಕಟಿಂಗ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಯಾಕೆ ಅಂತಂದರೆ ಒಂದೇ ಸಲ ಬಟ್ಟೆ ಕಟಿಂಗಲ್ಲಿ ಮಾಡಿಬಿಟ್ಟು ನೀವು ವೇಸ್ಟ್ ಮಾಡಿದ್ರೆ, ಒಂದು ವೇಸ್ಟ್ ಮಾಡ್ತೀರಾ ಓಕೆ ಬಿಡು ಅಂತೀರಾ, ಎರಡು ವೇಸ್ಟ್ ಮಾಡ್ತೀರಾ ಅಯ್ಯೋ ಬಟ್ಟೆನ ವೇಸ್ಟ್ ಆಗುತ್ತೆ. ಎಲ್ಲರಿಗೂ ಅಷ್ಟೇ, ಒಂದೊಂದು ರೂಪಾಯಿಗೂ ಕಷ್ಟ ಇರೋ ಟೈಮಲ್ಲಿ ಸುಮ್ಮನೆ ಬಟ್ಟೆಗಳು ವೇಸ್ಟ್ ಮಾಡಿ ಯಾಕೆ ಸಿಗ್ತೀರಾ ಅಲ್ವಾ. ಅವಾಗ ಮತ್ತೇನು ಗೊತ್ತಾ, ಬಟ್ಟೆ ವೇಸ್ಟ್ ಆಗುತ್ತಪ್ಪ ಅಂತ ಮೂಡು ಹೊರಟೋಗುತ್ತೆ. ಅದ್ರ ಜೊತೆಗೆ ಮಾಡಬೇಕು ಅಯ್ಯೋ ಬಟ್ಟೆ ವೇಸ್ಟ್ ಆಗುತ್ತಲ್ಲಪ್ಪ ಅಂತ ಭಯದಿಂದ ನೀವು ಮಾಡೋದನ್ನೇ ಬಿಟ್ಬಿಡ್ತೀರಾ ಅಲ್ವಾ. ಎಷ್ಟೋ ಜನ ಇದು ಮಾಡಿದ್ದೀರಾ, ಕೇಳಿದ್ರೆ ಮಾಡ್ರೋ ಕಲ್ತ್ಕೊಂಡ್ರೇನು ಅಂದರೆ ಮೇಡಮ್ ಕಟ್ ಮಾಡೋಕ್ಕೆ ಭಯ ಮೇಡಮ್ ಅಂತಾರೆ. ಭಯ ಯಾಕೆ, ಬಟ್ಟೆ ಡೈರೆಕ್ಟಾಗಿ ಬಟ್ಟೆ ಕಟ್ ಮಾಡಿರ್ತಾರೆ, ಆ ಬಟ್ಟೆ ವೇಸ್ಟ್ ಆಗಿರುತ್ತೆ, ಸೊ ಇವಾಗ ಅಷ್ಟೇ ಬಟ್ಟೆ ವೇಸ್ಟ್ ಆಗುತ್ತೆ ಅನ್ನೋದು ಭಯ ಪಡೋದು. ಕಟ್ ಮಾಡಿದ್ರೆ ಬಿಡೋದು ಬೇಕಾದ್ರೆ ಟಿಂಗ್ ಪ್ರಾಕ್ಟೀಸ್ ಮಾಡಿ 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 ಒಂದು 10-20 ನಮ್ಮ ಹುಡುಗಿರಿಗೆ ಹೇಳ್ತಾರೆ ಸ್ಟಾರ್ಟಿಂಗ್ ಕ್ಲಾಸಿಗೆ ಸೇರ್ಕೋಬೇಕು. ನಾನು ಹೇಳೋದು 1-2 ಕೆಜಿ ಪೇಪರ್ ಇಲ್ಲ ಅಂದರೆ ಹೊರಗಡೆ ತೆಗೆಸಿ ಇಟ್ಕೊಳ್ಳಿ, ಪ್ರತಿದಿನ ಪೇಪರ್ ಕಟಿಂಗ್ ಇರಬೇಕು ಅಂತ ಕಂಪಲ್ಸರಿ. ಅವ್ರು ಪೇಪರ್ ನಾನು ಬಟ್ಟೆ ಯಾರನ್ನೂ ಮುಟ್ಟೋದೇ ಇಲ್ಲ, ಪೇಪರ್ ಕಟಿಂಗ್ ಅವ್ರು ನನ್ನ ಎದುರಿಗೆ ಮಾಡಿಸ್ಬಿಟ್ಟು ಬಟ್ಟೆ ಕಟಿಂಗ್ ಅವ್ರಿಗೆ ಬಿಡ್ತೀವಿ. ಅಷ್ಟೊತ್ತಿಗೆ ಅವರೇ ಸರಿ ಹೋಗಿರ್ತಾರೆ, ಭಯನೂ ಹೋಗುತ್ತೆ. ಪೇಪರ್ ಕಟಿಂಗ್ ಮಾತ್ರ ಏನೇ ತಪ್ಪಿದ್ರು ನನ್ನ ಹತ್ರ ತೊಗೊಂಬಂದು ಅದನ್ನು ರೆಡಿ ಮಾಡಿಸ್ಕೊಳ್ತಾರೆ. ಡಿಸೈನ್ಸ್ಗಳು ಅಷ್ಟೇ, ಏನಾದರೂ ಡಿಸೈನ್ ಮಾಡಬೇಕಾದ್ರೆ ಶೇಪ್ ಏನಾದರೂ ಹಾಳಾಯಿತು ಅಂದರೆ ಅವಾಗ ಅಲ್ಲಿ ರೆಡಿ ಮಾಡ್ಕೊಡ್ತೀನಿ ಅವಾಗ. ಯಾಕಂದ್ರೆ ಅವ್ರಿಗೆ ಗೊತ್ತಿರಲ್ಲ, ಅದ ಹೇಳ್ಕೊಡ್ಬೇಕಲ್ಲ. ಅಲ್ಲಿ ನಾನು ಎಲ್ಲಿ ತಪ್ಪಿದೆ ಅಲ್ಲಿ ತೋರಿಸ್ಕೊಟ್ಟು ಇದು ತಪ್ಪಿದೆ ಕಂಡ್ರು ಅಂತ ಅಲ್ಲಿ ಸರಿ ಮಾಡಿಕೊಟ್ಟು ಒಂದು 15-20 ಪೇಪರ್ ಕಟಿಂಗ್ ನೀಟಾಗಿ ಬಂದ ಮೇಲೆ
ಕೆಲವರು ಒಂದೊಂದಕ್ಕೆ ಕಟಿಂಗ್ ರೆಡಿ ಮಾಡ್ಕೊಂಡು ಹೋಗ್ತಾರೆ, ಬರೋರು ಬರಲಿಲ್ಲದೆ ಇರೋಕ್ಕೆ ಒಂದು ಎರಡು ಮೂರು ಕಟಿಂಗ್ ಅಂತೂ ಮಾಡಿಸೇ ಮಾಡಿಸ್ತೀನಿ. ಅದು ಚೆನ್ನಾಗಿ ಬಂದಮೇಲೆ ಬಟ್ಟೆಗೆ ಅವರೇ ಮಾಡ್ತಾರೆ, ಅವರೇ ಕಟಿಂಗ್ ಮಾಡಿ ಅವರೇ ಸ್ಟಿಚ್ ಮಾಡ್ತಾರೆ. ಬಟ್ಟೆ ಕಟಿಂಗು ಸ್ಟಿಚಿಂಗ್ ಯಾವುದೇ ಕಾರಣಕ್ಕೂ ನಾನು ಮುಟ್ಟಲ್ಲ. ಏನಕ್ಕೆ ಅಂತಂದರೆ ಅವ್ರು ಕಲಿಯಕ್ಕೆ ಬಂದಿರೋದು, ಅವ್ರ ಹತ್ರನೇ ಮಾಡಿಸ್ಬೇಕು, ಅವ್ರ ಹತ್ರನೇ ಕಲಿಸ್ಬೇಕು. ಹಂಗಾಗಿ ಬಟ್ಟೆ ಕಟಿಂಗ್ ಅವರೇ ಮಾಡೋ ಥರ ರೆಡಿ ಮಾಡ್ತೀವಿ. ಓಕೆನಾ? ಸರಿ ಕಣ್ರ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಬೇಕು. ಓಕೆ, ಬಾಯ್.